ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ರಬಕವಿಯ ಶ್ರೀ ಜೈ ಹನುಮಾನ್ ಗರಡಿ ಮನೆ 100 ವರ್ಷಕ್ಕೆ ಕಾಲು ಇಟ್ಟ ಗರಡಿ ಮನೆ. ಶ್ರೀ ರಬಕವಿ ಜೈ ಹನುಮಾನ್ ಗರಡಿ ಮನೆಯಲ್ಲಿ ಸಾವಿರಾರು ಕುಸ್ತಿಪಟುಗಳು ತಮ್ಮ ಕುಸ್ತಿ ಪ್ರದರ್ಶನ ಮಾಡಿ ರಾಜ್ಯ ಮತ್ತು ಹೊರ ರಾಜ್ಯಗಳಿಗೆ ಹೋಗಿ ಕುಸ್ತಿ ಕ್ರೀಡೆ ಮತ್ತು ಜಾತ್ರಾ ಮಹೋತ್ಸವ ಕುಸ್ತಿ ಪಂದ್ಯಗಳಲ್ಲಿ ಭಾಗಿಯಾಗಿ ನಾನಾ ರೀತಿಯ ಬಹುಮಾನವನ್ನು ಪಡೆದುಕೊಂಡಿದ್ದು ಇತಿಹಾಸ ನಿರ್ಮಿಸಿದೆ. ಈ ಗರಡಿ ಮನೆಯಲ್ಲಿ ಬೆಳೆದು ಸುಮಾರು 50ಕ್ಕೂ ಹೆಚ್ಚು ವಿವಿಧ ಸರ್ಕಾರಿ ಹುದ್ದೆಗಳಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ನನ್ನವರು ಎಂದು ತಿಳಿದುಕೊಂಡು ಇಲ್ಲಿ ಪ್ರತಿನಿತ್ಯ ಈ ಗರಡಿ ಮನೆಗೆ ಬಂದು ಕುಸ್ತಿ ತರಬೇತಿಯನ್ನ ಪಡೆದುಕೊಳ್ಳುತ್ತಿದ್ದಾರೆ. ಸದ್ಯ ಈ ಗರಡಿ ಮನೆಯಲ್ಲಿ 100ಕ್ಕೂ ಹೆಚ್ಚು ಕುಸ್ತಿ ಪಟುಗಳು ತರಬೇತಿಯನ್ನ ಪಡೆಯುತ್ತಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಾಯದ ಅಂಚಿನಲ್ಲಿ ಈ ರಬಕವಿ ಗರಡಿ ಮನೆ ಇದೆ. ಕುಸ್ತಿ ಪಟುಗಳಾಗಿ ಹೊರಹೊಮ್ಮಿ ಸದ್ಯದಲ್ಲಿ ಇಂಡಿಯನ್ ಆರ್ಮಿ 100 ಜನ ಸೇವೆ ಮತ್ತು ವಿಜಯ್ ಕುಮಾರ್ ಮುರುಗಂಡಿ ಪಿಎಸ್ಎಸ್ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ರವಿ ಬಸವಣ್ಣನವರು, ರವಿ ತುರದಿ, ಪಿಂಟು ಕಾಕಂಡಿಕಿ, ಸಾಗರ ಉಳ್ಳಾಗಡ್ಡಿ, ವಿಠಲ್ ಕಟಗಿ, ಹೀಗೆ ಹಲವಾರು ಕುಸ್ತಿಪಟುಗಳು ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಯರಗಟ್ಟಿ, ಜಗದಾಳ, ಆಸ್ಕಿ, ಆಸಂಗಿ, ಹಣಗಂಡಿ, ರಬಕವಿ ಬನಹಟ್ಟಿ, ಹೀಗೆ ಹಲವಾರು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಇರುವಂತಹ ಕುಸ್ತಿಪಟುಗಳು ರಾತ್ರಿ ವಸತಿಗೆ ಬಂದು ಬೆಳಿಗ್ಗೆ ಎದ್ದು ಯೋಗ, ಜ್ಞಾನ ಮತ್ತು ಕುಸ್ತಿಯಲ್ಲಿ ಪಾಲ್ಗೊಳ್ಳುತ್ತಿರುವುದನ್ನು ನಮಗೆ ಸಂತೋಷವಾಗಿದೆ. ಇನ್ನಷ್ಟು ಕುಸ್ತಿಪಟುಗಳಿಗೆ ತರಬೇತಿ ನೀಡಲು ಸರ್ಕಾರದ ಅನುದಾನ ಅವಶ್ಯಕತೆ ಇದೆ ಎಂದು ತರಬೇತಿದಾರರು ಬೆನಕಪ್ಪ ಬೆಕ್ಕೇರಿ ಹೇಳಿದ್ದಾರೆ. ಇನ್ನು ಸಾಗರ ಪೈಲ್ವಾನ್ ಜಗದಾಳ್ ಮಾತನಾಡಿ, ರಬಗವಿ ಊರಿನ ಹಿರಿಯರ ಆಶೀರ್ವಾದದಿಂದ ಶತಮಾನ ಕಂಡ ಈ ಗರಡಿ ಮನೆಯಲ್ಲಿ 100ಕ್ಕೂ ಹೆಚ್ಚು ಕುಸ್ತಿಪಟುಗಳು ತರಬೇತಿಯನ್ನ ಪಡೀತಾ ಇದ್ದಾರೆ. ನಾನು ಕೂಡ ಬಂದು ಇಲ್ಲಿ ತರಬೇತಿಯನ್ನ ಕೊಡ್ತಿದ್ದೇನೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕುಸ್ತಿಪಟುಗಳಾಗಿ ಹೊರಹೊಮ್ಮಲಿ ಎಂದು ನನ್ನ ಆಸೆ ಎಂದರು. ಇಲ್ಲಿ ಈ ಗರಡಿ ಮನೆ ಕಟ್ಟಿ ಜನವರಿ 26 ಒಂದು ವರ್ಷ ಆತ್ರಿ. ಇವಾಗ ಹೆಚ್ಚು ಕಮ್ಮಿ 1 ವರ್ಷ 1.5 ವರ್ಷ ಈ ತಾಲೀಮನೆ ಕಟ್ಟ್ರಿ. ಇವಾಗ ನಾವು ಮ್ಯಾಟ ಮಾಡ್ಬೇಕಂತೇಳಿ ಗುದ್ದಾಡಕತ್ತೇವ್ರಿ. ಮ್ಯಾಲ್ ಕಟ್ಟಬೇಕು, ಮ್ಯಾಟ್ ಹಾಕ್ಬೇಕು. ನಮ್ಮಲ್ಲಿ ಹುಡುಗರನ್ನ ರಾಜ್ಯಮಟ್ಟ ರಾಷ್ಟ್ರಮಟ್ಟ ತಕ್ಕ ಒಯ್ಬೇಕಂತೇಳಿ ಕೆಲಸ ನಾವು ಭಾಳ ಪ್ರಯತ್ನ ಮಾಡ್ತಿದ್ರಿ. ಆದರೆ ಇನ್ನೂ ಅದೇ ಗೌರ್ಮೆಂಟ ನಮಗೊಂದು ಸ್ವಲ್ಪ ಅನುಕೂಲ ಮಾಡಲಿ ಅಂತೇಳಿ ಕೆಲಸ ನಾ ದೇವ್ರ ಕಡೆ ಬೇಡ್ಕೊತೀನಿ. ಮತ್ತು ಅವ್ರು ದೇವ್ರ ನೋಡ್ರಿ, ನಮಗೆ ಇಂಥ ಒಳ್ಳೆ ಈಗಿನ ಜಗತ್ತಿನಾಗ ಇಲ್ಲಿ ಒಬ್ಬ ಹುಡುಗ ಪೈಲ್ವಾನ್ಗೆ ಮಾಡ್ದಾನಂದ್ರೆ ಅವ ಹೆಚ್ಚಿನ ಮನುಷ್ಯನ ರೀ. ಯಾಕತ್ತ ಈ ಮಂದಿ ಸ್ಟಾರ ಗುಟ್ಕ ಅದನ್ನು ಇದನ್ನು ತಿಂದು ಕೆಸ್ ಕೆಟ್ಟ ಹೋಗು ಜಗತ್ತಿನಾಗ ರೀ. ಎಂಥ ಹುಡುಗ ಬರಾಕತ್ತಾನ ಇಲ್ಲಿ ತಾಲೀಮಿನಿ ಬರಾಕತ್ತಾನಂದ್ರೆ ಇಲ್ಲಿ ನಮ್ಮಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಯೋಗ, ಧ್ಯಾನ, ಪ್ರಾಣಾಯಾಮ, ಕುಸ್ತಿ ಪ್ರತಿಯೊಂದನ್ನು ಇಲ್ಲಿ ನಮ್ಮಲ್ಲಿ ನಾವು ಹೇಳ್ತೀವಿ ರೀ. ಆ ಹುಡುಗರಿಗೆ ಯಾವ ಥರ ನಾವು ಅವ್ರ ಶಿಕ್ಷಣ ಕೊಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ಇಲ್ಲಿ ನಮ್ಮ ತಮ್ಮನು ಬರ್ತಾನೆ ಮುಂಜಾನೆ ರೀ. ಯೋಗ ಅದು ಜತ್ತಿ ಅವ್ರು ಬರ್ತಾರೆ ರೀ. ಅಂದ್ರೆ ಅವ್ರು ಬಡಿಗೆ ಮ್ಯಾಗಿನ ಯೋಗದವ್ರು ಕೆಲವೊಂದು ಆ ಯೋಗ ಮಾಡಿಸ್ತಾರೆ. ಎಂಥ ನೋವು ಇರಲಿ, ಎಂಥ ಇದ್ದಿದ್ದು ಇದ್ರೂ ಸಹಿತ ಏನತ್ರಿ, ಪ್ರತಿಯೊಂದು ಮನುಷ್ಯ ಬ್ಯಾಕ್ ಪೇನ ಇವ ಮೊಣಕಾಲ ಸೊಂಟ ಇವೆಲ್ಲ ಇದ್ದುದೂ ಕಡಿಮೆ ಮಾಡುವಂಥದ್ದು ಏನತ್ರಿ, ದೇವ್ರು ನಮಗೊಂದು ಸ್ವಲ್ಪ ಶಕ್ತಿ ಕೊಟ್ಟನ್ರಿ. ಆ ಶಕ್ತಿದಿಂದ ಏನೈತಿ, ಎಲ್ಲರೂ ಹುಡುಗರು ಏನೈತಿ, ಎಲ್ಲರೂ ಆರಾಮದಾರ. ಈ ಒಂದು ಕಮ್ಮಿ ಅಂದ್ರೆ 1-25 ರಿಂದ 30 ಹುಡುಗರು ಆಡ್ತಾರೆ. ಈ ಆಡು ಹುಡುಗರೊಳಗೆ ಈಗ ಪೈಲ ಹುಡುಗರೊಳಗೆ ಏನತ್ರಿ, 12 ಮಂದಿ ಆರ್ಮಿ ಹೋಗ್ಯಾರ. ಒಬ್ರು ಪಿ ಎಸ್ ಆಗ್ಯಾರ, ಒಬ್ರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗ್ಯಾರ. ಅಂದ್ರೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಅಂದ್ರೆ ರವಿ ಬಸವಣ್ಣವ್ರ ಸರ್ ರೀ. ಮುಂದೆ ಪಿ ಎಸ್ ಆದವ್ರು ಏನತ್ರಿ, ಇವ್ರ ನಮ್ಮ ಮುರುಗುಂಡಿ ಸಾಹೇಬ್ ರೀ. ಆಮೇಲೆ 12 ಹುಡುಗರೊಳಗೆ ಏನೈತ್ರಿ, ಈಗ ಶಿವಾನಂದ ಕುಂಬಾರ ರೀ, ಆಮೇಲೆ ರವಿ ತುರಾದಿ ರೀ, ಮತ್ತು ಪಿಂಟು ಕಾಕಂಡ್ಕಿ ರೀ, ಇನ್ನೂ ಇಂಥವ್ರು ಹಿಂಗೆ ಸಾಕಷ್ಟು ಹುಡುಗರು ರೀ. 12 ಮಂದಿ ಆರ್ಮಿ ಹೋಗ್ಯಾರಿ. ಸುಮಾರು ಇಲ್ಲಿ ರಾಜ್ಯಮಟ್ಟದ ರಾಜ್ಯಮಟ್ಟದ ರಾಷ್ಟ್ರಮಟ್ಟದ ತನಕ ಹೋಗ್ಯಾರ ಹುಡುಗರು. ಸಾಗರ ಉಳ್ಳಾಗಡ್ಡಿ ರಾಷ್ಟ್ರಮಟ್ಟದ ತನಕ ಹೋಗ್ಯಾರ್ರಿ. ಆಮೇಲೆ ಲಕ್ಕಪ್ಪ ಕಟ್ಗೆ ಅಂತೇಳಿ ಕೆಲಸ ಅದಾರ ರೀ, ಅವರು ರಾಷ್ಟ್ರಮಟ್ಟದ ತಗೋ ದಿಲ್ಲಿ ತಗೋ ಹೋಗಿ ಬಂದಾರ ರೀ. ಇನ್ನು ಕೆಲವೊಂದು ಹುಡುಗರು ಮೊನ್ನೆ ನಮ್ಮ ಎಲ್ಲಟ್ಟು ಆನಂದ ಅಂತೇಳಿ ಕೆಲಸ ಅವನು ದಿಲ್ಲಿ ತಗೋ ಹೋಗಿ ಬಂದಾರ ರೀ. ಸುಮಾರು 8 ಹುಡುಗರು ಅದಾರ ರೀ. ಸುಮಾರು 1-25 ರಿಂದ 30 ಹುಡುಗರು ಅದಾರ ರೀ. 1 ಕ್ವಿಂಟಲ್ ತಕ ಕಾಡು ಜಗದಾಳ್ ರೀ, ಸಾಗರ ಜಗದಾಳ್ ರೀ, ಸಾಗರ ಉಳ್ಳಾಗಡ್ಡಿ, ಮಂಜು ಜಿಡ್ಡಿ ಮನಿ ರೀ, ಪ್ರಭು ಜಿಡ್ಡಿ ಮನಿ, ಸಂಜು ತುರಾದಿ, ದಯಾನಂದ ಪಾಟೀಲ್ ರೀ, ಹಿಂಗೆ ಸಾಕಷ್ಟು ವಿಶಾಲ್ ತೇಲಿ ರೀ. ಇನ್ನೂ ಅಂದ್ರೆ ಇದ್ರಂಗೆ ಹಿಂಗೆ ಸಾಕಷ್ಟು ಹುಡುಗರು 1-25 ರಿಂದ 30 ಹುಡುಗರು ಇಲ್ಲಿ ನಮ್ಮಲ್ಲಿ ಕುಸ್ತಿ ಆಡಕ್ಕದಾರ ರೀ. ಮತ್ತು ಇಲ್ಲಿ ವಸ್ತಿಗೂ ಅದಾರ ಹುಡುಗರು. ಇಲ್ಲಿ ವಸ್ತಿಗೆ ಏನೈತಿ, ಅಡಾಟಿ ಇವು ಇದ್ರ ಮೊಸರು ಗಂಪಿ ಹುಡುಗರು ಇಲ್ಲಿ ವಸ್ತಿಗೆ ಅದಾರ ರೀ. ಇಲ್ಲಿ ಜಗದಾಳ್ ಹುಡುಗರು ಇಲ್ಲೇ ವಸ್ತಿಗೆ ಬರ್ತಾರೆ ರೀ. ಇಲ್ಲಿ ಸುತ್ತಮುತ್ತ ಹಳ್ಳಿ ಹುಡುಗ ಹನಗಂಡು ಹುಡುಗರು ರೀ, ಅಮೀನ್ ಹನಗಂಡಿ ಅಂತೇಳದಾನ ರೀ, ಅವು ಇಲ್ಲೇ ವಸ್ತಿಗೆ ಬರ್ತಾನೆ ರೀ. ಒಂದು ಎರಗಟ್ಟಿ ಹುಡುಗರು, ಎರಗಟ್ಟಿ, ಹೊಸೂರ, ಜಗದಾಳ, ಆಮೇಲೆ ಹನಗಂಡಿ, ಬನಟ್ಟಿ, ಎಲಟ್ಟಿ, ಈ ಸಣ್ಣ ಆಸಂಗಿ, ಸುತ್ತಮುತ್ತ ಹಳ್ಳಿ ಹುಡುಗರು ಎಲ್ಲರೂ ಇಲ್ಲಿ ತಾಲೀಮು ಬರ್ತಾರೆ.
ನಾನು ಸಾಗರ್ ಪೈಲ್ವಾನ್ ಉಳ್ಳಾಗಡ್ಡಿ ಅಂತ ಜಗದಾಳಿಂದ. ನಾವು ಇಲ್ಲಿ ಗರುಡಮಣಿ ಸ್ಟಾರ್ಟ್ ಆದ ನಂತರ ಒಂದು ವರ್ಷ ದೇಡ್ ವರ್ಷ ಆದ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಇಲ್ಲಿ. ಎಲ್ಲ ತರ ನಮ್ಗೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ರಬಕೈ ಊರಿನವರು ಹಾಗೂ ಬೆನಕ ಪಸ್ತಾದರು, ಒಲಿ ಹೊಸ್ತಾದ್ರು, ಹನುಮಂತನ ಪೂಜಾರಿ ಆಗಲಿ, ಊರನ್ ಹಿರಿಯರು ಎಲ್ಲರೂ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾವು ಇನ್ನೂ ರಾಷ್ಟ್ರ ಮಟ್ಟದಲ್ಲಿ ಹೋಗಬೇಕಾಗಿದೆ. ಅದಕ್ಕಿನ್ನೂ ನಮಗೆ ತುಂಬ ಇಲ್ಲಿ ಸಲಕರಣೆಗಳು ಬೇಕಾಗಿದೆ ಹಾಗೂ ಮ್ಯಾಟ್ ವ್ಯವಸ್ಥೆ ಕೂಡ ಆಗಬೇಕಾಗಿದೆ. ಎಲ್ಲ ಪೈಲಟ್ರು ಉತ್ತಮ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. 30-40 ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇಲ್ಲಿ. ನಾ ಆಡಕೈತಿ 14 ವರ್ಷ ಸರ್. ಇಲ್ಲಿಂದ ಯಾರು ರಾಜಮಟ್ಟ ರಾಜಮಟ್ಟ ಎಲ್ಲ ಚಾಂಪಿಯನ್ ಇದಾವ್ರಿ, ರಾಷ್ಟ್ರಮಟ್ಟದ ಭಾಗವಹಿಸಿದ್ರಿ. ಇನ್ನು ಮುಂದೆ ರಾಷ್ಟ್ರಮಟ್ಟದಾಗ ಎಲ್ಲ ಹುಡುಗರನ್ನ ತಯಾರು ಮಾಡ್ಬೇಕಾದ್ರೆ ನಮ್ಗೆ ಸ್ವಲ್ಪ ಅನುಕೂಲ ಆಗ ಎಲ್ಲ ಸೌಲಭ್ಯ ದೊರಕಬೇಕೈತ್ರಿ. ಎಲ್ಲ ಸರ್ಕಾರ ಸ್ವಲ್ಪ ಆಗ್ಬೇಕಂತ ನಾವೆಲ್ಲ ಬೇಡಿಕೆ ಇಡ್ತೀವ್ರಿ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.